ವೀಕ್ಷಕರೇ ನಮಸ್ಕಾರ. ಎಲೆಕ್ಟ್ರಲ್ ಬಾಂಡ್ಗಳ ಕರ್ಮಕಾಂಡ ಈರುಳ್ಳಿ ಪದರಗಳಂತೆ ಬಿಚ್ಚಿಕೊಳ್ತಲೇ ಇದೆ. ಬಿಜೆಪಿ ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು IT ED ರೈಡ್ ಮಾಡಿ ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ಹಣವನ್ನು ಗಳಿಸಿದೆ, ಅಥವಾ ಕಾರ್ಪೊರೇಟ್ ಕಂಪನಿಗಳಿಂದ ಕೋಟಿಗಟ್ಟಲೆ ದೇಣಿಗೆಯನ್ನು ಪಡೆದು ಅವರಿಗೆ ಸಾವಿರಾರು ಕೋಟಿ ರೂಗಳ ಗುತ್ತಿಗೆಗಳನ್ನು ಕೊಟ್ಟಿರುವುದು ಈಗ ಬಯಲಾಗ್ತಾ ಇದೆ. ಈಗ ಮತ್ತೊಂದು ಸಂಗತಿ ಹೊರಬಿದ್ದಿದೆ. ಕಾಲಾವಧಿ ಮುಗಿದ, ಅಂದರೆ ಎಕ್ಸ್ಪೈರ್ ಆದ ಬಾಂಡ್ಗಳನ್ನು ವಿತ್ಡ್ರಾ ಮಾಡಿಕೊಳ್ಳಲು ಬಿಜೆಪಿಗೆ ಕಾನೂನುಬಾಹಿರವಾಗಿ ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿರುವುದು ಗೊತ್ತಾಗಿದೆ. ಎಲೆಕ್ಟ್ರಲ್ ಬಾಂಡ್ ಕರ್ಮಕಾಂಡವನ್ನು ನಿರಂತರವಾಗಿ ವರದಿ ಮಾಡ್ತಿರುವಂತಹ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಸಂಸ್ಥೆಯು ಈ ಸಂಗತಿಯನ್ನು ಹೊರಗೆಡವಿದೆ. ಅದು 2018 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮುಂಚಿನ ಬೆಳವಣಿಗೆ. ಆಗಾಗಲೇ ಎಲೆಕ್ಟ್ರಲ್ ಬಾಂಡ್ಗಳು ಚಾಲ್ತಿಗೆ ಬಂದಿದ್ವು. ಕೇಂದ್ರ ಸರ್ಕಾರ ಎಲೆಕ್ಟ್ರಲ್ ಬಾಂಡ್ ನಿಯಮಗಳನ್ನು ಮೂಲೆಗೆ ತಳ್ಳಿ ಆಡಳಿತಾರೂಢ ಬಿಜೆಪಿಗೆ ಎಲೆಕ್ಟ್ರಲ್ ಬಾಂಡ್ ಹಣವನ್ನು ಸಂದಾಯವಾಗುವುದಕ್ಕೆ ಈಗಾಗಲೇ ಬಾಂಡ್ ಅವಧಿ ಮುಗಿದಿದ್ದರೂ ಅದನ್ನು ಹಣವಾಗಿ ಪರಿವರ್ತಿಸಲು ಅನುಮತಿಯನ್ನು ನೀಡಿರುವುದು ಇತ್ತೀಚೆಗೆ ಚುನಾವಣಾ ಆಯೋಗ ನೀಡಿರುವ ಮಾಹಿತಿಗಳಿಂದ ತಿಳಿದುಬರುತ್ತೆ. ದಿವಂಗತ ಅರುಣ್ ಜೇಟ್ಲಿಯವರು ಅಂದು ಹಣಕಾಸು ಸಚಿವಾಲಯದ ಮಂತ್ರಿಯಾಗಿದ್ದರು. ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಒತ್ತಡವನ್ನು ತಂದು ತನ್ನ ಪಕ್ಷದ ವ್ಯಕ್ತಿಯು ತಂದಿರುವ ಬಾಂಡನ್ನು ಹಣವಾಗಿ ಪರಿವರ್ತಿಸಲು ಸೂಚಿಸಿದರು. ಅಧಿಕೃತ ದಾಖಲೆಗಳ ಆಧಾರದ ಮೇಲೆ 2019 ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿಯನ್ನು ಮಾಡಿತ್ತು. ಅಪರಿಚಿತ ರಾಜಕೀಯ ಪಕ್ಷಕ್ಕೆ SBI 10 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಎನ್ಕ್ಯಾಶ್ ಮಾಡಲು ಅನುಮತಿ ನೀಡಿರುವುದನ್ನು ಆ ವರದಿ ತಿಳಿಸಿತ್ತು. ಎಲೆಕ್ಟ್ರಲ್ ಬಾಂಡ್ ಅವಧಿ 15 ದಿನ, ಅಂದರೆ ಸದರಿ ಬಾಂಡ್ಗಳು 15 ದಿನಗಳು ಕಳೆದು ಹೆಚ್ಚುವರಿಯಾಗಿ 2 ದಿನಗಳನ್ನು ಪೂರೈಸಿದ್ವು, ಆದರೆ ಅದನ್ನು ಎನ್ಕ್ಯಾಶ್ ಮಾಡಲಾಗಿತ್ತು. ಕೇಂದ್ರ ಹಣಕಾಸು ಸಚಿವಾಲಯದ ಕೃಪೆಯಿಂದಾಗಿ ಯಾವ ರಾಜಕೀಯ ಪಕ್ಷಕ್ಕೆ ಈ ಕಾನೂನುಬಾಹಿರ ಬಾಂಡ್ಗಳ ಲಾಭವಾಗಿದೆ ಎಂಬುದು ಒಂದು ವರದಿ ಮಾಡಿದಂತಹ ರಿಪೋರ್ಟರ್ಸ್ ಕಲೆಕ್ಟಿವ್ಗೂ ಕೂಡ ಸ್ಪಷ್ಟವಾಗಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿ SBIಗೆ ಸೂಚನೆ ನೀಡಿದ ಬಳಿಕ ವಿವರಗಳು ಬಹಿರಂಗವಾಗಿದ್ದು ಈಗ ಸತ್ಯ ಹೊರಬಿದ್ದಿದೆ. BJP ಪಕ್ಷಕ್ಕೆ ಕಾಯ್ದೆ ಕಾನೂನು ಯಾವುದೂ ಇಲ್ಲವೇ ಎಂಬ ಪ್ರಶ್ನೆಯನ್ನು ಈ ಸಂಗತಿ ಹುಟ್ಟುಹಾಕಿದೆ. ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸಲು BJPಯೇ ಜಾರಿಗೆ ತಂದಂತಹ ಎಲೆಕ್ಟ್ರಲ್ ಬಾಂಡ್ ನಿಯಮಗಳನ್ನು ಅದೇ ಪಕ್ಷ ಗಾಳಿಗೆ ತೂರಿರುವುದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಅಂದು ಏನಾಯಿತೆಂಬುದನ್ನು ಒಂದಿಷ್ಟು ವಿಷದವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. 2018 May 23 SBIನ ದೆಹಲಿ ಶಾಖೆಯೊಂದಕ್ಕೆ ಪಕ್ಷವೊಂದರ ಪ್ರತಿನಿಧಿಯೊಬ್ಬರು ಅವಧಿ ಮೀರಿದ ಬಾಂಡ್ಗಳನ್ನು ತಗೋಬರ್ತಾರೆ. SBI ದೆಹಲಿ ಶಾಖೆಯು ತನ್ನ ಪ್ರಧಾನ ಕಚೇರಿ, ಅಂದರೆ ಅದು ಮುಂಬೈನಲ್ಲಿದೆ, ಅದರೊಂದಿಗೆ ಬುಲೆಟ್ ಟ್ರೈನ್ ವೇಗದಲ್ಲಿ ಪತ್ರ ವ್ಯವಹಾರವನ್ನು ನಡೆಸುತ್ತೆ. ಹಣಕಾಸು ಸಚಿವಾಲಯದೊಂದಿಗೆ ಮಾತುಕತೆಯೂ ಕೂಡ ಆಗುತ್ತೆ. ಕ್ಷಿಪ್ರಗತಿಯಲ್ಲಿ ಆ ಪಕ್ಷವು ಬಾಂಡನ್ನು ಹಣವಾಗಿ ಪರಿವರ್ತಿಸಿಕೊಳ್ಳುತ್ತೆ. 20 ಕೋಟಿ ಮುಖಬೆಲೆಯ ಬಾಂಡ್ಗಳ ಪೈಕಿ 10 ಕೋಟಿಯ ಬಾಂಡ್ 2018 May 3 ಖರೀದಿಸಲಾಗಿರುತ್ತೆ. ಉಳಿದ 10 ಕೋಟಿ ಬಾಂಡನ್ನು May 5 ಖರೀದಿಸಲಾಗಿರುತ್ತೆ. SBI ಪ್ರಕಾರ ಎರಡೂ ಬಾಂಡ್ಗಳ ಅವಧಿ ಮುಗಿದು ಅವುಗಳ ನಗದೀಕರಣ ಅಸಾಧ್ಯವಾಗಿರುತ್ತೆ. ಆಗ ಬಾಂಡ್ ಹೊಂದಿದ್ದಂತಹ BJP ಪ್ರತಿನಿಧಿಗಳು 15 ದಿನಗಳ ಅವಧಿಯ ನಿಯಮಗಳಲ್ಲಿ ಸಡಿಲಿಕೆಯನ್ನು ಬಯಸ್ತಾರೆ. ಹೇಗೆ ಅಂದರೆ ರಜೆ ದಿನ ಬಿಟ್ಟು 15 ದಿನಗಳ ಕೆಲಸದ ಅವಧಿಯನ್ನು ಮಾತ್ರ ಪರಿಗಣಿಸಿ ಎಂದು ಅವರು ಕೋರಿಕೆಯನ್ನು ಸಲ್ಲಿಸ್ತಾರೆ. ಈ ಸಂಬಂಧ ಪರಿಶೀಲಿಸಲು ದೆಹಲಿ SBI ಶಾಖೆಯು ಮುಂಬೈನಲ್ಲಿರುವ ತನ್ನ ಪ್ರಧಾನ ಕಚೇರಿಗೆ ಮಾಹಿತಿಯನ್ನು ರವಾನಿಸುತ್ತೆ. May 24, ಅಂದರೆ ಮರುದಿನವೇ, SBI ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮೃತ್ಯುಂಜಯ ಮಹಾಪಾತ್ರ ಅವರು SBI ಅಧ್ಯಕ್ಷ ರಜನೀಶ್ ಕುಮಾರ್ ಪರವಾಗಿ ಹಣಕಾಸು ಸಚಿವಾಲಯಕ್ಕೆ ಪತ್ರವನ್ನು ಬರೆದು ಬಾಂಡ್ ಹಣವನ್ನು ವರ್ಗಾವಣೆ ಮಾಡಬಹುದೇ ಎಂದು ಕೇಳ್ತಾರೆ. ಈ ಪ್ರಕ್ರಿಯೆಯನ್ನು ನಡೆಸಲು ಬಕಪಕ್ಷಿಯಂತೆ ಕಾದು ಕುಳಿತದಂತಹ ಹಣಕಾಸು ಸಚಿವಾಲಯ ತಕ್ಷಣವೇ ಸ್ಪಂದಿಸುತ್ತೆ. ಹಣಕಾಸು ಸಚಿವಾಲಯದ ಉಪನಿರ್ದೇಶಕ ವಿಜಯ್ ಕುಮಾರ್ ಹೀಗೆ ಸ್ಪಷ್ಟನೆಯನ್ನು ಕೊಡ್ತಾರೆ. 15 ದಿನಗಳ ಅವಧಿ ಎಂದರೆ ಕೆಲಸದ ದಿನಗಳಲ್ಲದ ದಿನಗಳನ್ನು ಸೇರಿಸಿಕೊಳ್ಬೇಕಾಗುತ್ತೆ. ಹೀಗಾಗಿ ಬಾಂಡ್ ಅವಧಿ ಮುಗಿದಿರುವುದು ಸ್ಪಷ್ಟ. ಆದರೆ ಬಾಂಡ್ ವಿಷಯದಲ್ಲಿ ಸ್ಪಷ್ಟ ತಿಳುವಳಿಕೆ ಇಲ್ಲದಿರುವುದರಿಂದ ಈ ಪ್ರಮಾದವಾಗಿರಬಹುದು. ಹೀಗಾಗಿ ಬಾಂಡ್ ಹಣವನ್ನು ರಾಜಕೀಯ ಪಕ್ಷಕ್ಕೆ SBI ವರ್ಗಾಯಿಸಬಹುದು ಎಂದು ತಿಳಿಸ್ತಾರೆ. ಯೋಚನೆ ಮಾಡಿ,
ಬಿಜೆಪಿ ಅಲ್ಲದ ಬೇರೆ ಯಾವುದಾದ್ರೂ ಪಕ್ಷ ಇದ್ದಿದ್ದರೆ ಈ ರೀತಿಯ ಕಾನೂನುಬಾಹಿರವಾದ ಅಥವಾ ಅವಧಿ ಮುಗಿದಂತಹ ಬಾಂಡ್ಗಳನ್ನು ತಗೊಬಂದಿದ್ರೆ ಎಸ್ ಪಿ ಐ ಮತ್ತು ಹಣಕಾಸು ಸಚಿವಾಲಯ ಈ ರೀತಿಯ ಅವಕಾಶವನ್ನು ನೀಡ್ತಿತ್ತೆ ಎಂಬ ಪ್ರಶ್ನೆ ನಮ್ಮ ಮುಂದೆ ಇದೆ. ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಎಸ್ ಸಿ ಗಾರ್ಗ್ ಅವರು ಬುಲೆಟ್ ಟ್ರೈನ್ ವೇಗದಲ್ಲಿ ವಿಲೇವಾರಿಯನ್ನು ಮಾಡ್ತಾರೆ. ಇದಾದ ನಂತರ ಮೇ 5ರಂದು ಖರೀದಿಸಲಾದಂತಹ ಬಾಂಡ್ಗಳ ಹಣ ವರ್ಗಾವಣೆ ಮಾಡುವಂತೆ ಎಸ್ ಪಿ ಐ ಪ್ರಧಾನ ಕಚೇರಿ ತನ್ನ ಹೊಸದಿಲ್ಲಿಯ ಮುಖ್ಯ ಶಾಖೆಗೆ ಆದೇಶವನ್ನು ನೀಡುತ್ತೆ. ಇದು ನಾ ಕಾವುಂಗ ನಾ ಕಾನೇ ದುಂಗ ಎನ್ನುವ ಮೋದಿ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ನಿಜದರ್ಶನ. ಈ ವಿಡಿಯೋ ಮಾಡೋ ಹೊತ್ತಿಗೆ ಸಾಕಷ್ಟು ಸಂಗತಿಗಳು ಬಯಲಾಗಿವೆ. ಮಾರ್ಚ್ 21ರಂದು ಆಲ್ಫಾ ನ್ಯೂಮರಿಕಲ್ ನಂಬರ್ಗಳು ಹೊರಬೀಳ್ತವೆ. ಇದಾದ ಮೇಲೆ ಮತ್ತಷ್ಟು ಸ್ಪಷ್ಟ ಚಿತ್ರಣಗಳು ನಮಗೆ ಸಿಗಲಿವೆ. ಈವರೆಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಬಿಜೆಪಿ ಪಕ್ಷಕ್ಕೆ 6,986 ಕೋಟಿ ರೂಪಾಯಿ, ಟಿ ಎಂ ಸಿಗೆ 1,397 ಕೋಟಿ ರೂಪಾಯಿ, ಕಾಂಗ್ರೆಸ್ಗೆ 1,334 ಕೋಟಿ ರೂಪಾಯಿ, ಬಿ ಎಸ್ ಆರ್ ಪಕ್ಷಕ್ಕೆ 1,322 ಕೋಟಿ ರೂಪಾಯಿ, ಡಿ ಎಂ ಕೆಗೆ 656 ಕೋಟಿ ರೂಪಾಯಿ, ಸಮಾಜವಾದಿ ಪಕ್ಷಕ್ಕೆ ಅಂದರೆ ಎಸ್ ಪಿಗೆ 14 ಕೋಟಿ ರೂಪಾಯಿ, ಅಕಾಲಿಕ ದಳಕ್ಕೆ 7 ಕೋಟಿ ರೂಪಾಯಿ, ಎ ಐ ಡಿ ಎಂ ಕೆಗೆ 6 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ಹಣ ಸಂದಾಯವಾಗಿರುವುದು ತಿಳಿದು ಬರ್ತಾ ಇದೆ. ಎಲೆಕ್ಟ್ರಲ್ ಬಾಂಡ್ನ ಮತ್ತಷ್ಟು ವಿವರಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೇವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.